ಇದೆ ಬೆಂಗಳೂರು ನಾರ್ಥ್ ಯೂನಿವರ್ಸಿಟಿನಲ್ಲಿ 2021 ಅಲ್ಲಿ ಒಂದ್ 10 ಮಾರ್ಕ್ಸ್ ಕೂಡ ಮಾರ್ಜಿನಲ್ ಕಾಸ್ಟಿಂಗ್ ಕ್ವಶನ್ ಕೇಳಿದ್ದಾನೆ. ದ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್ ಈಸ್ 40% ಅಂದ್ರೆ ಪಿ ವಿ ರೇಷಿಯೋ ಕೊಟ್ಟಿದ್ದಾನೆ. ಏನಂತ, ಪಿ ವಿ ರೇಷಿಯೋ ಈಸ್ 40%. ಓಕೆ, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಆಲ್ಸೋ 40%. ನೆಕ್ಸ್ಟ್ ವರ್ಕ್ ಔಟ್ ದ ಫಾಲೋಯಿಂಗ್. ಇಫ್ ದ ಸೇಲ್ಸ್ ವಾಲ್ಯೂಮ್ ಈಸ್ 1,50,000, ಸೇಲ್ಸ್ ಕೊಟ್ಟಿದ್ದಾನೆ 1,50,000 ರುಪೀಸ್ ಕೊಟ್ಟಿದ್ದಾನೆ. ಹಾಗಾದ್ರೆ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ, ಎಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಕ್ಯಾಲ್ಕುಲೇಟ್ ಮಾಡಿ, ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ, ಏನೇನ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಬ್ರೇಕ್ ಇವನ್ ಪಾಯಿಂಟ್, ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆ ಸೇಲ್ಸ್ ಟು ರಿಕ್ವೈರ್ಡ್ ಅರ್ನ್ ಪ್ರಾಫಿಟ್ ಆಫ್ 30,000. ಸೊ 30,000 ರುಪೀಸ್ ಪ್ರಾಫಿಟ್ ಬೇಕಾದ್ರೆ ಸೇಲ್ಸ್ ಎಷ್ಟು ಅಂತ ಕ್ವಶನ್ ಕೇಳಿದ. ಇದು 10 ಮಾರ್ಕ್ಸ್ ಕೇಳಿರೋ ಕ್ವಶನ್, 15 ಮಾರ್ಕ್ಸ್ 5 ಮಾರ್ಕ್ಸ್ ಎಲ್ಲ 10 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್. ಸರಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ದಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾನೇ ಹೇಳ್ತೀನಿ, ಫಸ್ಟ್ ಪಾಯಿಂಟ್ ಬ್ರೇಕ್ ಇವನ್ ಪಾಯಿಂಟ್ ಮಾಡ್ಬೇಕಲ್ವಾ, ಅದ್ ನಮ್ಗೆ ಗೊತ್ತಿಲ್ಲ. ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಪಿ ವಿ ರೇಷಿಯೋಗೆ ಕ್ಯಾಲ್ಕುಲೇಟ್ ಮಾಡ್ಕೋಣ. ಪಿ ವಿ ರೇಷಿಯೋಗೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕರೆಕ್ಟಾ? ಬಟ್ ನಮಗೆ ವೇರಿಯಬಲ್ ಕಾಸ್ಟ್ ಎಲ್ಲೂ ಕೊಟ್ಟಿಲ್ಲ. ಕರೆಕ್ಟಾ? ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಸೇಲ್ಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್, ಪ್ರಾಫಿಟ್ ಕೊಟ್ಟಿಲ್ಲ. ಹಾಗಾದ್ರೆ ನಮಗೆ ಎಲ್ಲಿಂದ ಮಾಡಬೇಕು ಅಂತ ಹೇಳಿದ್ರೆ ನಾನೇ ಹೇಳ್ತೀನಿ. ಈ ತರ ಹೋಗೋಣ ಬ್ರೇಕ್ ಇವನ್ ಪಾಯಿಂಟ್ಗೆ ಹಾಕೊಳ್ಬೇಕು. ಓಕೆ, ಈಗ ಫಸ್ಟ್ ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಮಾರ್ಜಿನ್ ಆಫ್ ಸೇಫ್ಟಿ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್. ನೋಡಿ ಅವನೇನ್ ಹೇಳಿದಾನೆ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ 40% ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ 40 ಇದೆ. 40 ಹೆಂಗ್ ಬರುತ್ತೆ ಅಂದ್ರೆ 100 ರೂಪಾಯಿ ಸೇಲ್ಸ್ ಆಗಿದ್ದಾಗ, 100 ರೂಪಾಯಿ ಆಕ್ಚುವಲ್ ಸೇಲ್ಸ್ ಆಗಿದ್ದಾಗ, 100 ರೂಪಾಯಿ ಆಕ್ಚುವಲ್ ಸೇಲ್ಸ್ ಆಗಿದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ 40 ಬರುವಾಗ ಅಲ್ಲಿಗೆ ಬ್ರೇಕ್ ಇವನ್ ಸೇಲ್ಸ್ ಎಷ್ಟಾಗುತ್ತೆ ಅದು ಗೊತ್ತಿಲ್ಲ. ಅದಕ್ಕೆ ದೇರ್ ಫೋರ್ ಬ್ರೇಕ್ ಇವನ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು 100 - 40. ಇದಕ್ಕೆ ಕರೆ ಬಂದ್ರೆ ಆಗ ಬ್ರೇಕ್ ಇವನ್ ಸೇಲ್ಸ್ ಎಷ್ಟಾಗುತ್ತೆ? 60% ಆಗುತ್ತೆ. ಎಷ್ಟಾಗುತ್ತೆ? 60% ಆಗುತ್ತೆ. ಈಗ ನಮಗೆ ಆಕ್ಚುವಲ್ ಸೇಲ್ಸ್ ಗೊತ್ತಿದೆ. ಸೊ ಈಗ ನಾವೇನ್ ಮಾಡಂದ್ರೆ ಬ್ರೇಕ್ ಈವನ್ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಆಕ್ಚುವಲ್ ಸೇಲ್ಸ್ ಎಷ್ಟಿದೆ, 1,50,000 ಇದೆ, ಇದರಲ್ಲಿ 60% ಅಷ್ಟು ಬ್ರೇಕ್ ಈವನ್ ಸೇಲ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಲ್ಲಿಗೆ 60% ಎಷ್ಟು ಬರುತ್ತಪ್ಪ ಅಂದ್ರೆ 90,000 ರುಪೀಸ್ ಬರುತ್ತೆ. ಅಲ್ಲಿಗೆ ಅವನ್ ಕೇಳಿರ್ತಕ್ಕಂತ ಫಸ್ಟ್ ಕ್ವಶನ್ ಗೆ ಆನ್ಸರ್ ಮಾಡಿದ್ವಿ, ಬ್ರೇಕ್ ಈವನ್ ಸೇಲ್ಸ್ ಇಸ್ 90,000. ಎರಡನೇ ಕ್ವಶನ್ ಗೆ ಪ್ರಾಫಿಟ್ ಎಷ್ಟು ಅಂತ ಕೇಳಿದ. ಪ್ರಾಫಿಟ್ ಗಿಂತ ಮುಂಚೆ ಫಿಕ್ಸ್ ಕಾಸ್ಟ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸ್ ಹಾಕೋಣ ಇಸ್ ಈಕ್ವಲ್ಸ್ ಟು ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಎಷ್ಟಿದೆ ಅಂತ ಗೊತ್ತು, 90,000. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಬಂತು ಗೊತ್ತಿಲ್ಲ. ಪಿ ವಿ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ? 40% ಅಂತ ಹೇಳಿದ್ದಾನೆ, 0.40. ಕರೆಕ್ಟಾ? ಈಗ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಫಿಕ್ಸ್ ಕಾಸ್ಟ್ ಈಸ್ ಈಕ್ವಲ್ಸ್ ಟು 9,436,000 ರೂಪಾಯಿ ಫಿಕ್ಸ್ ಕಾಸ್ಟ್ ಬರುತ್ತೆ. ಅಲ್ಲಿಗೆ ಅವನ್ ಕೇಳಿರ್ತಕ್ಕಂತ ಮೂರನೇ ಕ್ವಶನ್ ಆನ್ಸರ್ ಮಾಡುತ್ತೆ. ನೆಕ್ಸ್ಟ್ ಪಿ ವಿ ಪ್ರಾಫಿಟ್ ಎಷ್ಟು ಅಂತ ಮಾಡಬೇಕು. ಅದೇ ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ಮುಲಾ ಹಾಕೋಣ. ಇನ್ನೊಂದು ಫಾರ್ಮುಲಾ ಯಾವುದು ಅಂತ ಗೊತ್ತಲ್ವಾ?
ಅದ್ಯಾವುದು ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ. ನಮ್ಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಗೊತ್ತು. ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಅಂತ ಹೇಳಿದ್ದಾನೆ? 40% ಅಂತ ಹೇಳಿದ್ದಾನೆ. ಆದರೆ ಟೋಟಲ್ ಸೇಲ್ಸ್ ಅಲ್ಲಿ, ಟೋಟಲ್ 150,000 ರೂಪಾಯಿ ಸೇಲ್ಸ್ ಅಲ್ಲಿ 40% ಮಾರ್ಜಿನ್ ಆಫ್ ಸೇಫ್ಟಿ, ಪ್ರಾಫಿಟ್ ಎಷ್ಟು ಅಂತ ಗೊತ್ತಿಲ್ಲ, ಪಿವಿ ರೇಷು ಅಂತೂ 40%. ಹಾಗಾದ್ರೆ 60,000 ರೂಪಾಯಿ ಬರ್ತಾ ಇದೆ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ರಾಫಿಟ್ ಈಸ್ ಈಕ್ವಲ್ ಟು 60,000 ಇಂಟು 0.4 ಅಂದ್ರೆ 24,000 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಅಲ್ಲಿಗೆ ಅವನು ಕೇಳಿರ್ತಕ್ಕಂತ ಪ್ರಾಫಿಟ್ ಬಂತು. ಇನ್ನ ಲಾಸ್ ಪಾಯಿಂಟ್, 30,000 ರೂಪಾಯಿ ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಬೇಕು? ಅದಕ್ಕೆ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ. ವಿ ಡೋಂಟ್ ನೋ ವಾಟ್ ಇಸ್ ದ ಸೇಲ್ಸ್, ಯಾಕೆಂದ್ರೆ ಗೊತ್ತಿಲ್ಲ. ಫಿಕ್ಸ್ ಕಾಸ್ಟ್ ಎಷ್ಟು ಬಂದಿದೆ? 36,000 ಬಂದಿದೆ. ಪ್ರಾಫಿಟ್ ಎಷ್ಟು ಬಂದಿದೆ? 24,000 ಬಂದಿದೆ. ಪಿವಿ ರೇಷಿಯೋ ಎಷ್ಟಿದೆ? 0.4 ಇದೆ. ಅಲ್ಲಿಗೆ 60,000 ಡಿವೈಡೆಡ್ ಬೈ 0.4 ಮಾಡಿದ್ರೆ 1,50,000 ರುಪೀಸ್ ಬರುತ್ತೆ. ದಟ್ಸ್ ಆಲ್. ಇಷ್ಟು ಮಾಡಿದ್ರೆ 10 marks ನೋಡಪ್ಪ. ಇದು ಬಿ ಎನ್ ಯು ಅಕೌಂಟಿಂಗ್ ಫಾರ್ ಮ್ಯಾನೇಜರ್ಸ್ ಫಸ್ಟ್ ಸೆಮಿಸ್ಟರ್ MBA 2021 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶ್ಚನ್.